ಸರಿ, ಈಗ ನಿನ್ನೆಯಿಂದ ಆರನ ವಿಧಾನಸಭಾ ಕ್ಷೇತ್ರದಲ್ಲಿ ಕಣ್ಣೀರ್ ಪಾಲಿಟಿಕ್ಸ್ ಶುರುವಾಗಿದೆ. ಮುನಿರತ್ನ ನಿನ್ನೆ ಕಣ್ಣೀರ್ ಹಾಕಿದ್ದಾರೆ, ನನ್ನ ತಾಯಿ ಬಗ್ಗೆ ಮಾತಾಡಿದ್ದಾರೆ ಕಾಂಗ್ರೆಸ್ ನಾಯಕರು, ಇವತ್ತು ಕುಸುಮಾವ್ರ ಕಣ್ಣೀರ್ ಹಾಕಿದ್ದಾರೆ. ಕುಸುಮಾವ್ರ ಕಣ್ಣೀರ್ಗೂ ಮುನಿರತ್ನ ಕಣ್ಣೀರ್ಗೂ ವ್ಯತ್ಯಾಸ ಕಮ್ಮಿ ಮಾಡಿ. ಕುಸುಮಾವ್ರು ಅವರ ಜೀವನ, ಅವ್ರಿಗೆ ಆಗ್ತಾ ಇರೋಂಥ ಮಾತುಗಳು ಎಲ್ಲ ಕಂಡಿದೆ. ಮುನಿರತ್ನ ಅವ್ರದ್ದು ಪಾಪ, ಅವರೆಲ್ಲ ಹಿಂದಿನ ಹೇಳಿದ್ದಲ್ಲ, ನಮ್ಮ ರಕ್ತ ನಮ್ಮ ಉಸಿರು ಕಾಂಗ್ರೆಸ್ ಅಂತ. ಸೊ ಅದನ್ನು ನೆನೆಸ್ಕೊಂಡು ಅವ್ರಿಗೆ ಒಳ್ಳೆ ಆ್ಯಕ್ಟ್ರಲ್ಲ, ಪ್ರೊಡ್ಯೂಸರು ಡೈರೆಕ್ಟ್ರು ಎಲ್ಲ ಇದ್ದಾರೆ. ಪಾಪ ಅವರೇನೋ ಏನೋ ಜನಕ್ಕೆ ಪಾಪ ಇಂಥ ಒಂದು ಪರಿಸ್ಥಿತಿ ತಗೊಳಕ್ಕೆ ಹೋಗ್ತಾನಲ್ಲ, ಜನಕ್ಕೆ ಉತ್ತರ ಕೊಡೋಕೆ ಆಗ್ತಾ ಇರುವಲ್ಲ, ಈ ರೀತಿ ನನಗೆ ಮನಸ್ಸು ವಿರುದ್ಧ ನಾನು ನಡ್ಕೊಬಿಟ್ನಲ್ಲ, ಪ್ರಧಾನಮಂತ್ರಿ ನನ್ನ ಮೇಲೆ ಇಂಥ ಭಾಷಣ ಮಾಡಿದ್ರಲ್ಲ, ಸಿದ್ದರಾಮಯ್ಯನವರು ಅವರ ದುಗುಡ ಹೇಳ್ಕೊಂಡ್ರು, ಯಡಿಯೂರಪ್ಪನವರು ಇವ್ರ ಮೇಲೆ ಕಂಪ್ಲೇಂಟ್ ಫೈಲ್ ಮಾಡಿದ್ರು, ದೇವೇಗೌಡರು ಅದೆಲ್ಲ ಅವ್ರಿಗೆ ಇನ್ನರ್ ಕಾನ್ಷಿಯಸ್ ಅಂತ ಇದೆಯಲ್ಲ, ಇನ್ನರ್ ಕಾನ್ಷಿಯಸ್ ವಿರುದ್ಧವಾಗಿ ಅವ್ರು ನಡ್ಕೊಂಡ್ರು. ಯಾಕೆಂದರೆ ಉಸಿರೇ ಕಾಂಗ್ರೆಸ್ಸು, ಜೀವನನೇ ಕಾಂಗ್ರೆಸ್ಸು. ಮೊನ್ನೆ ನನಗೆ ಯಾವುದೋ ವೀಡಿಯೋ ಕಳಿಸೋದು, ಡಿ ಕೆ ಶಿವಕುಮಾರೇ ಮುಖ್ಯಮಂತ್ರಿ ಆಗಬೇಕು, ಡಿ ಕೆ ಶಿವಕುಮಾರ್ ಹಿಂದೆ ಒಬ್ಬರೂ ಇಲ್ಲ ಅಂತ. ಇವೆಲ್ಲ ಬಹುಶಃ ಅವ್ರಿಗೆ ವ್ಯತ್ಯ ಆಗಿರ್ಬೋದು, ಬಟ್ ಬೇಸಿಕ್ ಇಸ್ ಎ ಗುಡ್ ಆರ್ಟಿಸ್ಟ್. ಸರ್, ಪೊಲಿಟಿಕಲ್ ತಿರುಚುವಂತ ಪ್ರಯತ್ನ ನಡೀತಿದ್ಯಾ ಅಂತ ಹೇಳಿಕೊಳ್ಳಲು ನಾಲ್ಕೈದು ದಿನ ಬಾಕಿ ಇದೆ. ಈ ಸಂದರ್ಭದಲ್ಲಿ ಇಲ್ಲ, ಯಾವ ಇದಿಲ್ಲ, ಯಾರು ದಡ್ರಾರು ಇಲ್ಲ ಇಲ್ಲಿ. ಇವೆಲ್ಲ ನನ್ನ ಹತ್ರ ಆಗಲಿ ಇನ್ನೊಬ್ರ ಹತ್ರ ಆಗಲಿ ಯಾರಿಗೇನು ಪ್ರಯೋಜನ ಇಲ್ಲ. ಕೆಲವರು ಆಕ್ಟರ್ಸ್ ಇರ್ತಾರೆ, ನೋನ್ ಆಕ್ಟರ್ಸ್. ಸರ್, ಇವತ್ತು ಸಭೆ ಮಾಡಿದ್ವಿ, ನಾನೇ ಸಭೆಗೆ ಯಾವ ಸಭೆನೂ ಮಾಡಲಿಲ್ಲ. ನಾನು ವೀರೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದೆ ಆಶೀರ್ವಾದ ಪಡಲಿಕ್ಕೆ, ಅಲ್ಲೊಂದು ಚರ್ಚ್ಗೆ ಹೋಗಿದ್ದೆ ಆಶೀರ್ವಾದ ಪಡಲಿಕ್ಕೆ, ಇವೆಲ್ಲ ಫಾದರ್ಸ್ ಎಲ್ಲ ನನಗೆ ಬ್ಲೆಸ್ ಮಾಡ್ತೀನಿ ಅಂತ ಹೇಳಿದ್ರು. ಬೇರೆ ಬೇರೆ ಕಡೆ ಎಲ್ಲ ಹೋಗ್ತಾ ಇದ್ದೀನಿ, ನೀವು ಬ್ಲೆಸ್ ಮಾಡಿ, ನಿಮ್ಮ ಬ್ಲೆಸ್ಸಿಂಗ್ಸು ನಾನು ತಗೋತೀನಿ. ಸರ್, ಒಂದು ಸವಾಲು ಹಾಕಿದ್ರು ನಿಮಗೆ ಬಿ ಜೆ ಪಿಯವರು, ಕಪಾಲಿ ಬೆಟ್ಟ ಯೇಸು ಕ್ರಿಸ್ತ ಬೆಟ್ಟನೋ ಅಥವಾ ಕಾಲ ಭೈರೇಶ್ವರ ಬೆಟ್ಟನೋ ಡಿ ಕೆ ಶಿವಕುಮಾರ್ ಸ್ಪಷ್ಟಪಡಿಸ್ತಾರೆ? ಮೂರನೇ ತಾರೀಕು ಆಗಲಿ ಧರ್ಮದ ವಿಚಾರ, ಬೇರೆ ಬೇರೆ ವಿಚಾರ ಚರ್ಚೆ ಮಾಡಿ. ಸದ್ಯಕ್ಕೆ ಫಸ್ಟು ರಾಜರಾಜೇಶ್ವರಿ ಕ್ಷೇತ್ರದ ಜನತೆಗೆ ಫಸ್ಟ್ ಅವ್ರು ಹೇಳಬೇಕು, ಪ್ರೈಮ್ ಮಿನಿಸ್ಟರ್ ಮಾಡಿದ ಭಾಷಣ, ಯಡಿಯೂರಪ್ಪನವ್ರು ಮಾಡಿದ ಭಾಷಣ, ಹಿಂದೆ ಸದಾನಗೌಡರು ಮಾಡಿದ ಭಾಷಣ, ಮುನಿರತ್ನ ಬಂದ ಮೇಲೆ ಅದಕ್ಕೆ ಸ್ಟ್ಯಾಂಡ್ ಆಯ್ತಾರ, ಬದಲಾವಣೆ ಇದೆಯಾ ಎಲ್ಲ ಬಿ ಜೆ ಪಿ ಲೀಡರ್ಸು ಅಂತ ಫಸ್ಟ್ ಅದಕ್ಕೆ ಹೇಳಿ, ಆ ಸವಾಲು ಫಸ್ಟು ಚರ್ಚೆ ಆಗಲಿ, ಆಮೇಲೆ ಮಿಕ್ಕಿದ ಮಾತು. ಸರ್, ಜಮೀರ್ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ, ಇದು ನನ್ನ ವೈಯಕ್ತಿಕ ಒಪಿನಿಯನ್, ಇದಕ್ಕೆ ಹೈಕಮಾಂಡ್ ಕೇಳಿದ್ರು ಪರವಾಗಿಲ್ಲ. ಅವನು ಕೇಳಬೇಕು, ನಾನು ಕೇಳೋದೇನು ಹೇಳ್ತಾ ಇದ್ದಾರೆ ರಾಜ್ಯ ಜನ ಅದನ್ನು ಹೇಳ್ತಾ ಇದ್ರು.